ಸ್ಪಂದ ಮಾಡಿಲ್ಲ. ಆಮೇಲೆ ರೋಡು ಒಂದು ಸರಿಯಿಲ್ಲ, ಕಾಲುವೆನೂ ಸರಿಯಿಲ್ಲ, ಮ್ಯಾಗಿಂದ ನೀರು ಬಂದ ಬೀರೇಶ್ವರ ದೇವಸ್ಥಾನ ಹಿಡಿದು ಒಯ್ದು ಟಿವಿ ರೋಡು ಅಲ್ಲಿ ಅಲ್ಲಿಗೆ ಟಿವಿ ರೋಡಿನಿಂದ ನೀರು ಇಲ್ಲಿ ಬರ್ತದೆ. ಎಷ್ಟೋ ವಸ್ತು ನಾವು ಮನವಿ ಮಾಡಿದ್ರೆ ಏನು ಇವರೇನು ಸ್ಪಂದಿಸಲಿಲ್ಲ. ಈಗಲೂ ನಿನ್ನೆ ಬಂದದ್ದು ಎಲ್ಲರ ಮನೆಗಳು ನೀರು ಹೊಕ್ಕದವೆ. ಈಗ ಇದಕ್ಕೆ ನೀವು ಹೆಂಗೆ ಇದು ಮಾಡ್ತೀರಿ ಅನ್ನ ಸಮಸ್ಯೆ ಬಗೆಹರಿಸ್ಬೇಕು ಹೇಳ್ರಿ. 3 ತಿಂಗಳ ಹಿಂದೆ ಒಂದು ಬಂದು ಹೇಳಿ ಹೋಗಿದ್ರು, ಎಲ್ಲರು ಬರ್ತಾರೆ ಹೋಗಾರೆ, ಎಲ್ಲರೂ ಬರ್ತಾರೆ ಹೋಗಾರೆ, ಆ ಟೈಮ್ನ ಬರ್ತಾರೆ ಹೇಳಿ ಮಾತು ಹೇಳಿ ಹೋಗಿ ಹೋಗ್ಬಿಡ್ತಾರೆ. ಸರ್, ನಿಮ್ಮ ವಾರ್ಡ್ ಮೆಂಬರ್ ಏನಂತಾರೆ? ವಾರ್ಡ್ ಮೆಂಬರ್ ಅಂತ ವಾರ್ಡ್ ಮೆಂಬರ್ ಬಂದಲ್ಲ, ಇದು ಮಾಡಿಲ್ಲ. ಅವರು ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಅವ್ರು ಕೇಳ್ಬೋದು. ಸುಲ್ಭಾಪುರ ಕೇಳಿ, ಇಲ್ಲಿ ಸಮಸ್ಯೆ ಭಾಳ 20-25 ವರ್ಷದಿಂದ ಐತಿ. ಇಲ್ಲಿ ಮೇಲ್ಗಡೆಯಿಂದ ಯಾವುದಾದ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಬೀರೇಶ್ವರ ನಗರ, ವಿದ್ಯಾನಗರ, ಇಲ್ಲಿಂದ ಎಲ್ಲ ನೀರು ಸಹಿತ ಎಲ್ಲ ನೀರು ಸಹಿತ ಇದೇ ಏರಿಯಾಕ್ಕೆ ಬರೋದ್ರಿಂದ ಇಲ್ಲಿ ನೀರಿನ ಒತ್ತಡ ಫ್ಲೋ ಜಾಸ್ತಿ ಐತಿ. ಆದರೆ ಇಲ್ಲಿ ಎಲ್ಲ ಮನೆಯೊಳಗೊಂದು ನೀರು ನುಗ್ಗಾಕತೈತಿ ಅಂತ. ದೊಡ್ಡ ಮಳೆ ಆದಾಗಂತೂ ಅನಿವಾರ್ಯ ನೀರು ನುಗ್ಗಿಬಿಡ್ತೈತಿ, ಅದನ್ನು ಸ್ವಚ್ಛ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಆಗಿಬಿಟ್ಟೈತಿ. ಎಷ್ಟೋ ಆಹಾರ ಧಾನ್ಯಗಳು ಸಹಿತ ನೀರಾಗ ಹೋಗಿಬಿಟ್ಟವು. ಇಂಥ ಪರಿಸ್ಥಿತಿ ಒಳಗೆ ನಮ್ಗೆ ನಾವು ಸಾಕಷ್ಟು ಸಲ ಅವರಿಗೆ ಎಲ್ಲ ಪ್ರತಿನಿಧಿಗಳನ್ನು ಭೇಟಿಯಾದ್ವಿ, ಕಮಿಷನರ್ ಭೇಟಿಯಾದ್ವಿ, ಎಲ್ಲ ವಿಷಯ ತಿಳಿಸಿದ್ವಿ. ಬಟ್ ಅವ್ರು ಏನು ಸ್ಪಂದನೆ ಮಾಡಲಿಲ್ಲ. ಒಂದು ಗಟರ ಲಾಸ್ಟ್ ಟೈಮು ಮಾಡಿದರು, ಅದು ಸಂಪೂರ್ಣ ನೀರು ಅದರಲ್ಲಿ ಹೋಗ್ತಾ ಇಲ್ಲ. ಅದರಿಂದ ಹೆಚ್ಚಾಗಿದ್ದ ನೀರು ಸಹಿತ ನಮ್ಮಲ್ಲಿ ಬರ್ತಾ ಇದೆ. ಸೊ ನಮ್ಮ ಮನೆಯೊಳಗೆಲ್ಲ ನೀರು ನುಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಾದರೂ ಇವತ್ತು MLA ಬಂದಿದ್ದರು, ಅವರು ಸ್ಪಂದಿಸ್ತೇವೆ ಅಂತ ಹೇಳಿ 3 ತಿಂಗಳ ಅವಧಿ ತೊಗೊಂಡು ನಾನು ಅಕ್ಟೋಬರ್ದೊಳಗೆ ಮಾಡಿಕೊಡ್ತೇನೆ ಅಂತ ಹೇಳಿ. ಉಮಾಶಂಕರ್ ನಗರದಲ್ಲಿ ಸುಮಾರು 20 ವರ್ಷದಿಂದ ಮನೆಯೊಳಗೆಲ್ಲ ನೀರು ನುಗ್ಗಿ ಎಲ್ಲ ಆಗಿ ತುಂಬ ಜನರಿಗೆಲ್ಲ ತೊಂದರೆ ಆಗ್ತಾ ಇದೆ. ಪ್ರತಿ ವರ್ಷ ಜನಪ್ರತಿನಿಧಿಗಳು ಮತ್ತು ಆಫೀಸು ಮುನ್ಸಿಪಾಲ್ಟಿ ಎಲ್ಲ ಹೇಳಿದ್ರೆ ತಗ್ಗೊಳಗೆ ಮನೆ ಕಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಂತಾರೆ. ಬಟ್ ಇದನ್ನು ಪ್ಲಾಟ್ಗಳು ಮಾಡುವಾಗ ಅದು ಡೆವಲಪ್ಮೆಂಟ್ ಚಾರ್ಜ್ ತುಂಬುವಾಗ ಇದಕ್ಕೆ ಪರ್ಮಿಷನ್ ಕೊಡುವಾಗ ಅದ್ರ ಬಗ್ಗೆ ಏನು ವಿಚಾರಿದ್ದಿಲ್ಲ. ಈ 20 ವರ್ಷದಿಂದಲೂ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತಾ ಇಲ್ಲ. ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಕೊಡ್ರಿ ಅಂತ ಹೇಳಿ ಕೇಳ್ಕೊತೀವಿ. ಇಷ್ಟೇ.